ಶ್ರೀರಾಮಚಂದ್ರ ಎಂದರೆ ಒಬ್ಬ ಆದರ್ಶ ವ್ಯಕ್ತಿ. ಶ್ರೀರಾಮನ ರಾಮರಾಜ್ಯದಲ್ಲಿ ಯಾರಿಗೂ ಅನ್ಯಾಯವಾಗದು, ಎಲ್ಲರಿಗೂ ಎಲ್ಲ ವರ್ಗದ ಜನರಿಗೂ ನ್ಯಾಯ ದೊರಕುತ್ತಿತ್ತು. ಶ್ರೀರಾಮಚಂದ್ರರ ನ್ಯಾಯಕ್ಕೆ ದರ್ಪಣವನ್ನು ಹಿಡಿಯುವ ಒಂದು ಸುಂದರವಾದ ಕಥೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಿ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋವು ತಕ್ಷಣ ನಿಮಗೆ ಸಿಗುತ್ತದೆ. ಶ್ರೀರಾಮಚಂದ್ರ ಎಂಬ ನಾಮವನ್ನು ಹೇಳಿದರೆ ಕಲ್ಲು ಕೂಡ ಕರಗುವುದು. ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ. ರಾಮನೆಂದರೆ ಆದರ್ಶ, ರಾಮರಾಜ್ಯವೆಂದರೆ ಆದರ್ಶ ರಾಜ್ಯ. ಅನ್ಯಾಯಕ್ಕೆ ಆ ರಾಜ್ಯದಲ್ಲಿ ಜಾಗವೇ ಇಲ್ಲ. ಅಂಥದ್ದೇ ಒಂದು ಕಥೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ರಾಮನು ನಾಯಿಗೆ ನ್ಯಾಯವನ್ನು ದೊರಕಿಸಿದ ಕತೆ. ಈ ಕತೆ ಕಟ್ಟು ಕಥೆಯಲ್ಲ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಕತೆ. ರಾಮನು 14 ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡಲು ಪ್ರಾರಂಭಿಸಿದರು. ಪ್ರತಿದಿನ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ನ್ಯಾಯವನ್ನು ಕೊಡಲು ಒಂದು ನ್ಯಾಯಾಲಯವನ್ನು ಕೂಡ ಸ್ಥಾಪಿಸಿದ್ದರು. ಅನ್ಯಾಯಕ್ಕೆ ಒಳಗಾದವರು ನ್ಯಾಯವನ್ನು ಕೇಳಲು ನಿತ್ಯ 100 ಸಂಖ್ಯೆಯಲ್ಲಿ ಆ ನ್ಯಾಯಾಲಯಕ್ಕೆ ಬರುತ್ತಿದ್ದರು. ನ್ಯಾಯಸಮ್ಮತವಾದ ತೀರ್ಪು ಶ್ರೀರಾಮಚಂದ್ರರಿಂದ ದೊರಕುತ್ತಿತ್ತು. ಹಾಗೆ ಆ ಒಂದು ದಿನ ಒಂದು ನಾಯಿಯು ಅರಮನೆಯ ಮುಂದೆ ಬಂದು ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿಕೊಂಡು ಊಳಿಡೋಕ್ಕೆ ಪ್ರಾರಂಭಿಸಿತು. ಲಕ್ಷ್ಮಣ ಬಂದು ವಿಚಾರಿಸಿದ, ಏನಾಯಿತು, ಯಾಕೆ ಈ ರೀತಿ ಅಳುತ್ತಿರುವೆ ಎಂದಾಗ ನಾಯಿ ಹೇಳಿತು, ನನಗಾದ ಅನ್ಯಾಯಕ್ಕೆ ನಾನು ನ್ಯಾಯವನ್ನು ಶ್ರೀರಾಮರಿಂದ ಪಡೆಯಬೇಕೆಂದಿತ್ತು. ಲಕ್ಷ್ಮಣ ಆ ನಾಯಿಯನ್ನು ಕರೆದುಕೊಂಡು ನ್ಯಾಯಾಲಯದ ಒಳಕ್ಕೆ ನಡೆದನು. ನಾಯಿಯು ಶ್ರೀರಾಮಚಂದ್ರರನ್ನು ನೋಡಿ ನಮಸ್ಕರಿಸಿತು. ಶ್ರೀರಾಮಚಂದ್ರರು ನುಡಿದರು, ಯಾಕೆ ಇಲ್ಲಿ ಬಂದಿರುವೆ, ನಿಮಗಾದ ತೊಂದರೆ ಏನು ಎಂದಾಗ ನಾಯಿ ನುಡಿಯಿತು, ಪ್ರಭುಗಳೇ, ನಿಮ್ಮ ರಾಜ್ಯವೆಂದರೆ ಆದರ್ಶ ರಾಜ್ಯ. ಇಲ್ಲಿ ಯಾರಿಗೂ ಕೂಡ ಅನ್ಯಾಯವಾಗಬಾರದು. ಈ ರಾಜ್ಯಕ್ಕೆ ಯಾವುದೇ ಕಳಂಕ ಬರಬಾರದು. ಬಾರದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವೂ ಕೂಡ. ಪ್ರಭುಗಳೇ, ನಾನು ದೇವಸ್ಥಾನದ ಮುಂದೆ ಯಾರಿಗೂ ತೊಂದರೆ ಕೊಡದೆ ಆರಾಮಾಗಿ ಮಲ್ಕೊಂಡಿದ್ದೆ. ಅಲ್ಲೊಬ್ಬ ಸನ್ಯಾಸಿ ಇದ್ದರು, ಅವರ ಹೆಸರು ಸರ್ವಾರ್ಥ ಸಿದ್ಧ. ಅವನು ನನ್ನನ್ನು ಕೋಲಿಂದ ತಳಿಸಿದ್ದಾನೆ, ಅವನಿಗೆ ಶಿಕ್ಷೆ ಕೊಡಿ ಎಂದಾಗ ಶ್ರೀರಾಮಚಂದ್ರರು ಸನ್ಯಾಸಿಯನ್ನು ಕರೆದು ಕೇಳಿದಾಗ ಆತನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಶ್ರೀರಾಮಚಂದ್ರರು ಹೇಳುತ್ತಾರೆ, ನಾಯಿಯನ್ನು ಕುರಿತುಕೊಂಡು ಅನ್ಯಾಯ ಆಗಿರುವುದು ನಿನ್ನ ಮೇಲೆ, ನೀನೇ ಆತನಿಗೆ ಶಿಕ್ಷೆ ಕೊಡು ಎಂದಾಗ ನಾಯಿ ಹೇಳಿತು, ಪ್ರಭುಗಳೇ, ಇಲ್ಲೇ ಪಕ್ಕದಲ್ಲಿರುವ ಕಾಳಿಂಗ್ಜನ್ ದೇವಾಲಯದ ಧರ್ಮಾಧಿಕಾರಿಯಾಗಿ ಈ ಸನ್ಯಾಸಿಯನ್ನು ಮಾಡಿ ಎಂದಾಗ ಶ್ರೀರಾಮಚಂದ್ರರು ಒಪ್ಪಿಕೊಳ್ಳುತ್ತಾರೆ. ಆತನನ್ನು ಆನೆಯ ಮೇಲೆ ಕೂರಿಸಿಕೊಂಡು ಆತನನ್ನು ಧರ್ಮಾಧಿಕಾರಿಯಾಗಿ ಮಾಡುತ್ತಾರೆ. ನಾಯಿ ಈ ರೀತಿ ಹೇಳಿದಾಗ ಸಭೆಯಲ್ಲಿದ್ದಂತಹ ಜನರಿಗೆ ಗೊಂದಲ ಶುರುವಾಗುತ್ತೆ. ಆ ಜನರೆಲ್ಲ ಹೇಳುತ್ತಾರೆ, ಶ್ರೀರಾಮಚಂದ್ರರೇ, ಇದು ಯಾವ ರೀತಿಯಾದಂತಹ ಶಿಕ್ಷೆ, ನಾಯಿ ಯಾಕೆ ಈ ರೀತಿ ಹೇಳಿತು ಅಂದಾಗ ಶ್ರೀರಾಮಚಂದ್ರರು ನಸುನಕ್ಕು ನಾಯಿಯನ್ನೇ ಉತ್ತರಿಸುವಂತೆ ಕೇಳುತ್ತಾರೆ. ನಾಯಿಯು ನುಡಿಯಿತು, ಶ್ರೀರಾಮಚಂದ್ರರೇ, ನಾನು ಈ ಹಿಂದೆ ಕಳಿಂಗ್ಜನ್ ದೇವಾಲಯದ ಧರ್ಮಾಧಿಕಾರಿಯಾಗಿದ್ದೆ. ಧರ್ಮಾಧಿಕಾರಿಯಾಗಿದ್ದಾಗ ಅನೇಕರಿಗೆ ತೊಂದರೆ ಕೊಟ್ಟೆ. ತೊಂದರೆ ಕೊಟ್ಟ ಫಲವಾಗಿಯೇ ನಾನು ಈ ಜನ್ಮದಲ್ಲಿ ನಾಯಿಯಾಗಿ ಜನಿಸಿದ್ದೀನಿ. ನಾಯಿಯಾಗಿ ಜನಿಸಿ ಅನೇಕ ನೋವುಗಳನ್ನು ಅನುಭವಿಸ್ತಾ ಇದ್ದೀನಿ. ಈಗ ಈ ಸನ್ಯಾಸಿಯು ಕೂಡ ಧರ್ಮಾಧಿಕಾರಿಯಾಗ್ತಾನೆ. ಧರ್ಮಾಧಿಕಾರಿಯಾದಾಗ ಆತ ಅಹಂಕಾರದಿಂದ ಮೆರೆಯುತ್ತಾನೆ. ಅಹಂಕಾರದಿಂದ ಮೆರೆದಾಗ ಆತ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಜನಿಸಿ ನನ್ನ ನೋವುಗಳು ಆತನಿಗೆ ಸಿಗುತ್ತೆ ಎಂದಾಗ ಶ್ರೀರಾಮಚಂದ್ರರು ನಸುನಗುತ್ತಾರೆ. ಸಭಾ ಜನರು ಕೂಡ ಆಶ್ಚರ್ಯಕ್ಕೆ ಒಳಗಾಗುತ್ತಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ. ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್.